ವೇದಿಕೆ ಮೇಲೆ ಆಸನಾಗಿರುವಂತಹ ಎಲ್ಲರಿಗೂ ವಂದನೆಗಳಾಗಿರುತ್ತ. ನನ್ನ ಹೆಸರು ಚೈತ್ರ. ನಾನು ಇಲ್ಲಿ ಜಾಯಿನ್ ಆಗಿದ್ದು June 25, 2018. ಅವಾಗ ನಾನು ಮೀನ್ಸ್ ನನ್ನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಹೋಗ್ತಾ ಇದ್ದೆ ಅದರಲ್ಲಿ. ಕೋಚಿಂಗ್ ಹೋಗ್ಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು, ಬಟ್ ಯಾವ ಸೆಂಟರ್ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಜೊತೆ ನಾನು ಮಾಡ್ಕೊಂಡು ಬರ್ತಿರುವಾಗ ಏನು ಕೋಚಿಂಗ್ ಸೆಂಟರ್ ಅಂತ ಗೊತ್ತಿತ್ತು, ಬಟ್ ನೇಮ್ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ. ಮಸಾಲ ಕಲಿಯಕ್ಕೆ ನೋಡಿದೆ ಅಲ್ಲಿ ಸೇರಲ್ ಅಕಾಡೆಮಿ ಅಂತ ಬಂದೆ. ಹೆಸರಲ್ಲಿ ಏನೇನು ಇತ್ತು, ಮೋಸ್ಟ್ಲಿ ನಾನು ಏನು ಆಗ್ಬೋದು ಅಂದ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಗುರು ಸರ್ ಇದ್ರು, ಸರ್ಗೆ ಹೇಳಿದೆ ಸರ್ ಈಗ ನಾನು ಪಿ ಸಿ ಹೋಗ್ಬೇಕು ಅಂತಿದ್ದೀನಿ, ಓದ್ಬೇಕು, ಕೋಚಿಂಗ್ ತಗೋಬೇಕು, ಏನಾಗಿದೆ ಪ್ರೊಸೆಸ್ ಎಲ್ಲ ಕೇಳಿದೆ. ಈಗ 3 months ಕೋಚಿಂಗ್ ಇದೆ ಅಮ್ಮ, ಬರಬೇಕು ಅಂತ ಹೇಳಿದ್ರು. ಸರ್ ಸರ್ ಓಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ನೆಕ್ಸ್ಟ್ ಬಂದು ಅಡ್ಮಿಷನ್ ಆದ್ವಿ. ಸರ್ ಕಾಲ್ ಮಾಡಿದ್ರು, ಬನ್ನಿ ಮೇಡಮ್ ಕೇಳ್ಕೊಂಡು ಹೋಗ್ತೀವಿ, ಬರಲಿಲ್ಲ ನೀವು ಅಂದರು. ಬಂದು ಅಡ್ಮಿಷನ್ ಎಲ್ಲ ಆದ್ವಿ ಸರ್, ಕ್ಲಾಸಸ್ ಸ್ಟಾರ್ಟ್ ಆಯಿತು. ತುಂಬಾ ಭಯ ಆಯಿತು ಆ್ಯಕ್ಚುಲಿ, ಯಾಕಂದ್ರೆ ಯಾರೂ ಪರಿಚಯ ಇಲ್ಲ ನಮಗೆ ಇಲ್ಲಿ. ಸಿಂಗಲ್ ಆಗಿ ಬರಬೇಕು, ಸಿಂಗಲ್ ಆಗಿ ಹೋಗ್ಬೇಕು, ಕಾಲೇಜ್ ಆದರೆ ಯಾರಲ್ಲಿ ಮಾತಾಡಿಸ್ಕೋಬೋದು. ಬಟ್ ಇಲ್ಲಿ ಬಂದಿದ್ದು ಕಾಂಪಿಟೇಷನ್, ಯಾಕಂದ್ರೆ ನನಗೆ ಗೊತ್ತಿರೋದೆ ಕಾಂಪಿಟೇಷನ್ಗೋಸ್ಕರ. ಜಾಬ್ ತಗೋಬೇಕು ಅಂದ್ರೆ ಈ ಫ್ರೆಂಡ್ಸ್ ಕೂಡ ಕಾಂಪಿಟೇಟರ್ಸ್ ನಮಗೆ. ಸೊ ಅದಕ್ಕೆ ಭಯ ಇತ್ತು. ಆಮೇಲೆ ನಿಧಾನ ನಿಧಾನಕ್ಕೆಲ್ಲ ಫ್ರೆಂಡ್ಸ್ ಆದ್ರು, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು. ಕೋಚಿಂಗ್ ತುಂಬಾ ಚೆನ್ನಾಗಿತ್ತು, ಹಿಸ್ಟ್ರಿ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಇದ್ರು ಸರ್ ಬಂದ್ಬಿಟ್ಟು ತುಂಬ ಭಯ ಆಗೋದು. ತುಂಬ ಸ್ಟ್ರಿಕ್ಟ್ ಆಗಿ ಕ್ಲಾಸ್ ಮಾಡೋರು, ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಕ್ಲಾಸ್ ಅವರು ಸರ್ ಕ್ಲಾಸ್. ಯಾಕಂದ್ರೆ ಭಯ ಇದ್ರು ಕೂಡ ನಾವು ಶ್ರದ್ಧೆಯಿಂದ ಓದೋದು ಸಾಧ್ಯ. ನಾವು ಕಾಲೇಜಲ್ಲಿ ಮಾಡಿರ್ತಾರೆ, ಇಲ್ಲಿ ಮಾಡೋದು ಖಂಡಿತವಾಗ್ಲೂ ಆಗಲ್ಲ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಕೋಚಿಂಗ್ ಕ್ಲಾಸಸ್ ಎಲ್ಲ, ಸರ್ಗಳು. ಮತ್ತೆ ನಂಗೆ ನಿಜವಾಗ್ಲೂ ಏನು ಓದ್ಬೇಕು ಅಂತ ನನಗೆ ಖಂಡಿತ ಗೊತ್ತಿರಲ್ಲ. ಮ್ಯಾಗ್ಸಿನ್ ತಗೋಬೇಕು, ಪೇಪರ್ ಓದ್ಬೇಕು, ನನಗೆ ಏನು ಗೊತ್ತಿರಲ್ಲ. ಪ್ರತಿಯೊಂದನ್ನು ಕೂಡ ಬೇಸಿಕಲಿ ಹೇಳ್ಕೊಟ್ಟಿದ್ದಾರೆ, A to Z. ಯಾವ ಥರ ಓದ್ಬೇಕು, ಹೆಂಗ್ ಸ್ಟಡಿ ಮಾಡ್ಬೇಕು, ಎಷ್ಟು ಅವರ್ ಓದ್ಬೇಕು, ಹಿಂಗಿಂಗೆಲ್ಲ ವರ್ಕ್ ಮಾಡಿದ್ರೆ ಯಾವ ಥರ ಸಕ್ಸಸ್ ಮಾಡ್ಕೋಬೋದು ಅಂತ. ಅದರಲ್ಲಿ ಎಲ್ಲವೂ ಕೂಡ ನಾನು ಅಳವಡಿಸ್ಕೊಂಡೆ. ಜೊತೆಗೆ ನಮ್ಮ ಸರ್ ಸಪೋರ್ಟ್ಸ್ ತುಂಬಾ ಇದೆ, ಲೈಬ್ರರಿಗಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲೋ ಬುಕ್ಸ್, ಪೇಪರ್ಸ್, ನಮ್ಮ ಹಳೆ ಪೇಪರ್ ಏನೇ ಕ್ವಶನ್ಸ್ ಕೇಳಿದ್ರು ತಕ್ಷಣ ಬಂದು ಹೇಳೋರು. ಗೊತ್ತಾಗಿಲ್ಲ ನೆಕ್ಸ್ಟ್ ಅವ್ರು ಬೆಳಗ್ಗೆ ಮುಂದಾದ್ರೂ ಹೇಳೋರು, ಹೋಮ್ವರ್ಕ್ಸ್ಗಳನ್ನ ಕೊಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಎಂಕರೇಜ್ ಮಾಡ್ತಿದ್ರು. ಒಬ್ಬೊಬ್ಬರಿಗೆ ಈಗ ನಾವು ಏನಾಗಿ ನಾವೀಗ ಒಂದು ಸ್ಪೋರ್ಟ್ಸ್ ಹೋಗ್ತೀವಿ ಅನ್ಕೊಳ್ಳೋಣ, ಏನೇ ಮಾಡಿದ್ರು ಫಸ್ಟ್ ಅಟೆಂಪ್ಟಲ್ಲೇ ಆಗ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ನನ್ನ ಫಸ್ಟ್ ಅಟೆಂಪ್ಟಲ್ಲೇ ನಂದು ಆಗಿರೋದು. ಸೊ ನಾನು ಯಾವ ಸಹ ಬರಲಿಲ್ಲ, ತುಂಬಾ ಖುಷಿ ಆಗ್ತದೆ ಸರ್. ನಿಮ್ ಕೋಚಿಂಗ್ ಸೆಂಟರ್ ಇದೇ ತರ ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ಬರೋಂಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್, ನಮ್ಮ ಅಣ್ಣಂದ್ರು, ನಮ್ಮ ಸೀನಿಯರ್ಸ್ ಅಣ್ಣಂದ್ರು, ಸರ್ ತುಂಬಾ ಸಪೋರ್ಟಿಂಗ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಥ್ಯಾಂಕ್ ಯು.